ಪ್ರಾಣಿ ಪ್ರಮಾಣ ವಚನದಲ್ಲಿ ಕಾಣಿಸಿಕೊಂಡಿತು ನಿಗೂಢ ಪ್ರಾಣಿ. ಆ ಪ್ರಾಣಿ ಬಗ್ಗೆ ದೆಹಲಿ ಪೊಲೀಸರು ಹೇಳಿದ್ದೇನು? ಆ ಪ್ರಾಣಿ ಬೆಕ್ಕು, ಚಿರತೆ, ನಾಯಿ ಎಂದು ಊಹಿಸ್ತಾ ಇರುವ ಜನ. ರಾಷ್ಟ್ರಪತಿ ಭವನದಲ್ಲಿ ಜೂನ್ 9 ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3ನೇ ಅವಧಿಯ ಆಡಳಿತಕ್ಕಾಗಿ ಸರ್ಕಾರ ರಚನೆ ಮಾಡೋದಕ್ಕಾಗಿ ಪ್ರಧಾನಿ ಹುದ್ದೆಯ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಹೀಗಿರಬೇಕಾದ್ರೆ ವೇದಿಕೆ ಹಿಂಭಾಗದಲ್ಲಿ ಒಂದು ಪ್ರಾಣಿ ಹಾದು ಹೋದಂತೆ ಕಾಣಿಸ್ತಾ ಇದೆ. ಇನ್ನು ಈ ಪ್ರಾಣಿಯನ್ನು ಕಂಡಂತಹ ಜನ, ಅದು ನಾಯಿ, ಬೆಕ್ಕು ಅಥವಾ ಚಿರತೆ ಆಗಿರಬಹುದು, ಅದೊಂದು ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಅಂತ ಕಾಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ದೆಹಲಿ ಪೊಲೀಸರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೆಹಲಿ ಪೊಲೀಸರು ಹೇಳಿದ್ದೇನು? ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದ ವೇದಿಕೆ ಹಿಂಭಾಗ ಕಾಣಿಸಿಕೊಂಡಂತಹ ನಿಗೂಢ ಪ್ರಾಣಿಯ ಕುರಿತು ಎಲ್ಲೆಡೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ವಿಡಿಯೋ ಒಂದರಲ್ಲಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರಬೇಕಾದ್ರೆ ವೇದಿಕೆ ಹಿಂಭಾಗ ಒಂದು ಪ್ರಾಣಿ ಕಾಣಿಸಿಕೊಂಡಿದೆ. ಅದು ಒಂದು ಶ್ಯಾಡೋ ಅಂತ ಹೇಳ್ಬೋದು, ಒಂದು ನೆರಳು, ಪ್ರಾಣಿಯ ನೆರಳು ರೀತಿ ಕಾಣಿಸ್ಕೊಂಡಿದೆ. ಇದನ್ನು ಆ ಪ್ರಾಣಿ ಚಿರತೆ ಆಗಿರಬಹುದು ಅಂತ ಹಲವು ಮಂದಿ ಪ್ರಶ್ನೆ ಸಹ ಮಾಡಿದರು. ಆದರೆ ಅದಕ್ಕೆ ದೆಹಲಿ ಪೊಲೀಸರು ಸ್ಪಷ್ಟನೆ ನೀಡಿದ್ದು, ಈ ಸುದ್ದಿಯನ್ನ ವದಂತಿ ಅಂತ ಅವರು ಕರೆದಿದ್ದಾರೆ. ಅಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಇರಲಿಲ್ಲ. ಆ ವರದಿಗಳನ್ನು ಅವರು ನಿರಾಕರಿಸಿದಂತಹ ಸನ್ನಿವೇಶ ಉತ್ಪನ್ನ ಆಯಿತು. ದೆಹಲಿ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಪ್ರಕಾರ ದೆಹಲಿ ಪೊಲೀಸರು ಏನಂತ ಹೇಳ್ತಾರೆ, ತಮ್ಮ ಪೋಸ್ಟ್ನಲ್ಲಿ ಹೇಳೋದೇನು ಅಂತಂದರೆ, ಕೆಲವು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗಳು ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಪ್ರಮಾಣ ವಚನ ಸಮಾರಂಭದ ನೇರ ಪ್ರಸಾರದಲ್ಲಿ ತೆಗೆದ ಪ್ರಾಣಿಯ ಚಿತ್ರವನ್ನು ತೋರಿಸ್ತಾ ಇವೆ ಮತ್ತು ಇದು ಕಾಡು ಪ್ರಾಣಿ ಅಂತ ಕೂಡ ಹೇಳಲಾಗ್ತಾ ಇದ್ದು ಅದು ಸಂಪೂರ್ಣ ಸುಳ್ಳು ಅಂತ ಆ ಮಾತನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಅಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಇರಲಿಲ್ಲ ಅಂತ, ಯಾಕೆಂದರೆ ಅಷ್ಟೊಂದು ಬಿಗಿ ಬಂದೋಬಸ್ತ್ ನಡುವೆ ಅಲ್ಲಿ ಯಾವುದೋ ಒಂದು ಪ್ರಾಣಿ ನುಗ್ಗುತ್ತೆ, ಅದು ಜನರಿಗೆ ತೊಂದರೆ ಕೊಡುತ್ತೆ ಅನ್ನೋ ಹಾಗಿದ್ರೆ ಅದು ಸುಳ್ಳು ಅಂತ ಅವರು ತಿಳಿಸಿದ್ದಾರೆ. ನರೇಂದ್ರ ದಾಮೋದರ್ ದಾಸ್ ಮೋದಿ